ಒಂದು ಚಂದವಾದ ಡಿ ಸಿ ಮೋಟರ್ದ ಮಾಡೆಲನ್ನು ನಾವು ಈಗ ಮಾಡುವ. ಇದಕ್ಕಾಗಿ ಮ್ಯಾಗ್ನೆಟ್ ರಿಂಗುಗಳು, ಬ್ಯಾಟ್ರಿ ಸೆಲ್ಲು, ಕತ್ತರಿ, ಸೈಕಲ್ ಟ್ಯೂಬಿನ ಬ್ಯಾಂಡು, ಕಟ್ಟರ್ ಮುಂತಾದವು ಬೇಕಾಗುವು. ಬ್ಯಾಟ್ರಿ ಸೆಲ್ಲಿನ ಮೇಲೆ 1.5 ಮೀಟರ್ ಉದ್ದದ ವೈರ್ವನ್ನು ತೆಗೆದುಕೊಂಡು ಅದನ್ನು ವೈಂಡಿಂಗ್ದಂತೆ ಸುತ್ತಬೇಕು. 10-12 ಸುತ್ತುಗಳು ಈ ತಂತಿ ಈ ಕಾಯಿಲ್ ಕಾಣಿಸುವುದು. ಎರಡೂ ತುದಿಗಳನ್ನು ಗಟ್ಟಿಯಾಗಿ ಎರಡೂ ಬದಿಗಳಲ್ಲಿ ಕಟ್ಟಬೇಕು. ಸರಿಯಾಗಿ ಅದನ್ನು ಕಟ್ಟಿದಾಗ ಇದು ಕಾಯಿಲ್ದಂತೆ ಕಾಣಿಸುತ್ತದೆ. ಎರಡೂ ಬದಿಗಳಲ್ಲಿ 3 ಸೆಂಟಿಮೀಟರ್ ಉದ್ದದ ಬದಿಯನ್ನು ಬಿಟ್ಟು ಹೆಚ್ಚಿನ ವೈರ್ ತುಂಡನ್ನು ಕತ್ತರಿಂದ ಕತ್ತರಿಸಬೇಕು. ಇದು ನಮ್ಮ ಕಾಯಿಲು. ಇದರಲ್ಲಿ ಒಂದು ಬದಿಯಲ್ಲಿ 3/4 ಅಂಶದಷ್ಟು ಇನ್ಸುಲೇಷನ್ನು ತೆಗೆಯಬೇಕು. ಕೇವಲ 1/4 ಅಂಶದಷ್ಟೇ ಇನ್ಸುಲೇಷನ್ ಅಲ್ಲಿ ಉಳಿಯಬೇಕು. ಅದು ಮೇಲೆ ಅಥವಾ ಕೆಳಗೆ ಇದ್ದರೆ ನಡೆಯಬಹುದು. ಆದರೆ ಇನ್ನೊಂದು ಬದಿಯಲ್ಲಿಯ ಪೂರ್ಣ ಇನ್ಸುಲೇಷನ್ನು ತೆಗೆದರೆ ಅದರಲ್ಲಿ ತಾಮ್ರದ ತಂತಿಯಂತೆ ಅದು ಪೂರ್ಣವಾಗಿ ಕಾಣಿಸುವುದು. ಇದು ಕಾಯಿಲ್ದಂತೆ ಹೇಗೆ ಕಾಣಿಸುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿಡಿರಿ. ಇದರಲ್ಲಿ ಒಂದು ಕಡೆ ಕಾಪರು, ಉಳಿದ 3-4 ಅಂಶ ಇನ್ಸುಲೇಷನ್ ತೆಗೆದಿದ್ದರೆ ಇನ್ನೊಂದು ಕಡೆ ತಾಮ್ರ ತಂತಿ ಇದೆ. ಬ್ಯಾಟ್ರಿ ಸೆಲ್ಲನ್ನು ತೆಗೆದುಕೊಂಡು ಸೈಕಲ್ ಟ್ಯೂಬಿನ ರಿಂಗ್ಗಳನ್ನು ಚಿತ್ರದಲ್ಲಿ ಕಾಣಿಸಿದಂತೆ ಹಾಕಬೇಕು. ಒಂದು ಉದ್ದವಾಗಿ ಹಾಗೂ ಎರಡನೇದು ಅಗಲವಾಗಿ. ಈ ಸೈಕಲ್ ತುಂಡಿನ ಮೇಲೆ 2 ಮ್ಯಾಗ್ನೆಟ್ ತುಂಡುಗಳನ್ನು ಇಡಬೇಕು. ಅದರಂತೆ ಸೇಫ್ಟಿ ಪಿನ್ಗಳನ್ನು ಎರಡೂ ಬದಿಯಲ್ಲಿ ಚಿತ್ರದಲ್ಲಿ ಕಾಣಿಸಿದಂತೆ ಸೇರಿಸಬೇಕು. ಈಗ ನಮ್ಮ ಮೋಟರು ರೆಡಿಯಾಯಿತು. ಚಿತ್ರದಲ್ಲಿ ಕಾಣಿಸಿದಂತೆ ಈ ಮೋಟರು ಕಾಣಿಸುವುದು. ನಾವು ಕಾಯಿಲನ್ನು ಸೇಫ್ಟಿ ಪಿನ್ನದ ಎರಡೂ ತೂತುಗಳಲ್ಲಿ ಸಿಗಿಸಬೇಕು. ಅದಕ್ಕೆ ಸ್ವಲ್ಪ ತಿರುಗಿಸಿದರೆ ಅದು ರಭಸದಿಂದ ಜೋರಾಗಿ ತಿರುಗುವುದು. ಅದರ ಮೇಲೆ ಮತ್ತೆರಡು ಚುಂಬಕದ ರಿಂಗ್ಗಳನ್ನು ಹಿಡಿದರೆ ಅದು ಕೆಲವು ಸಲ ನಿಂತಂತೆ ಕೆಲವು ಸಲ ತಿರುಗಿದಂತೆ ಕಾಣಿಸುವುದು. ಚುಂಬಕದ ಎರಡೂ ಧ್ರುವಗಳು ಸಜಾತೀಯವಾಗಿದ್ದರೆ ಕಾಯಿಲ್ ನಿಂತು ಬಿಡಬಹುದು, ಹಾಗೂ ವಿಜಾತೀಯವಿದ್ದರೆ ಜೋರಾಗಿ ತಿರುಗುವುದು. ಈ ರೀತಿಯಾಗಿ ಮೋಟರ್ ನಾವು ಈ ಕಾಯಿಲನ್ನು ತತ್ತಿ ಆಕಾರದಲ್ಲಿ ಕೊಟ್ಟರೆ ಇದು ಮತ್ತಷ್ಟು ಚೆಂದಾಗಿ ಕಾಣಿಸುವುದು. ಇದೇ ರೀತಿಯಾಗಿ ಕಾಯಿಲಕ್ಕೆ ನಾವು ಚದುರಾಕಾರವನ್ನು ಕೊಟ್ಟರೆ ಅದಕ್ಕೆ ಮತ್ತೊಂದು ಅಂದ ಕಾಣಿಸುವುದು. ಹೇಗಿದೆ ನೋಡಿ ನಮ್ಮ ಈ ಚೆನ್ನಾದ ಮೋಟರು, ಚೆಂದಾಗಿದೆಯಲ್ಲವೇ ಈ ಡಿ ಸಿ ಮೋಟರು. ಥ್ಯಾಂಕ್ ಯು.